ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನ್ ಅಲ್ಲಿ ಸಿಹಿ ಗೆಣಸಿನ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸಿಹಿ ಗೆಣಸಿನ ಹೋಳಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ, ತುಪ್ಪದ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೇನು ಕೂಡ ತಿನ್ಬೋದು. ಈ ಸಿಹಿ ಗೆಣಸಿನ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಹಿ ಗೆಣಸಿನ ಹೋಳಿಗೆ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ. ಸಿಹಿ ಗೆಣಸು ತಗೊಂಡಿದ್ದೀನಿ, 1 ಕಪ್ ಮೈದಾ, 1 ಕಪ್ ಚಿರೋಟಿ ರವೆ, ತೆಂಗಿನ ತುರಿ, ಎಣ್ಣೆ, ಸಕ್ಕರೆ ಪುಡಿ ತಗೊಂಡಿದ್ದೀನಿ ಹೂರ್ಣಕ್ಕೆ. ನಿಮ್ಗೆ ಬೇಕಾದ್ರೆ ಬೆಲ್ಲ ಯೂಸ್ ಮಾಡ್ಕೋಬಹುದು. ಮತ್ತೆ ಫ್ಲೇವರ್ಗೆ ಜಾಯಿಕಾಯಿ, ಏಲಕ್ಕಿ, ಪಚ್ಚಕರ್ಪೂರ, ಚಿಟ್ಕಿ ಉಪ್ಪು. ಮೊದಲಿಗೆ ಕಣಕ ಕಲಸಿಟ್ಕೋತೀನಿ, ಮೈದಾ ಹಿಟ್ಟು ಹಾಕೋತಿದ್ದೀನಿ, ಚಿರೋಟಿ ರವೆ ಹಾಕ್ತಾ ಇದ್ದೀನಿ, 1 ಪಿಂಚ್ ಉಪ್ಪು ಹಾಕ್ತಿದ್ದೀನಿ, ನೀರು ಹಾಕೊಂಡು ಕಲಸ್ಕೊತಾ ಇದ್ದೀನಿ. ಇವಾಗ ಎಲ್ಲ ತರ ಹೋಳಿಗೆಗಳು ಕಲಸ್ತಿರಲ್ಲ ಕಣಕನ ಅದೇ ತರ ಕಲಸ್ಕೋಬೇಕು. ಇದಕ್ಕೂ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ. ಇದನ್ನ 1 20 ನಿಮಿಷ ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಸ್ತಾ ಇದ್ದೀನಿ. ಚೆನ್ನಾಗಿ ನೆನೆಯಬೇಕು 1 20 ನಿಮಿಷ. ಕಣಕ ನೆನೆಯೋಷ್ಟರಲ್ಲಿ ಗೆಣಸಿನ ಬೇಯಿಸಿ ಇಟ್ಕೋತಿದ್ದೀನಿ. ತುಂಬಾ ಸ್ಮೂತ್ ಆಗಿ ಬೇಯೋಂಗಿಲ್ಲ, ಸ್ವಲ್ಪ ಗಟ್ಟಿಯಾಗಿರುವಾಗ್ಲೇ ಆಫ್ ಮಾಡ್ಕೋಬೇಕು ಸ್ಟವ್ನ. ಗೆಣಸೆಲ್ಲ ಚೆನ್ನಾಗಿ ಬಂದಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗ್ಲಿ, ತೆಂಗಿನ ತುರಿನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋರ್ಗು ಹುರ್ಕೋಬೇಕು. ಫ್ರೈ ಆಗಿರುವಂತ ತೆಂಗಿನ ತುರಿನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ, ಗೆಣಸೊಳಗಡೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜಾಯಿಕಾಯಿ ಪುಡಿ ಹಾಕ್ತಾ ಇದ್ದೀನಿ ಕುಟಾಣಿ ಕುಟ್ಕೊಂಡು. ಏಲಕ್ಕಿ ಹಾಕ್ತಾ ಇದ್ದೀನಿ, ಪಚ್ಚಕರ್ಪೂರ ಸ್ವಲ್ಪ ಹಾಕ್ತೀನಿ. ಪುಡಿ ಮಾಡಿರುವಂತ ಜಾಯಿಕಾಯಿ, ಏಲಕ್ಕಿ, ಪಚ್ಚಕರ್ಪೂರ ಪುಡಿ ಮಾಡಿದ್ದೀನಿ, ಹಾಕ್ತಾ ಇದ್ದೀನಿ ಇವಾಗ. ಸಕ್ಕರೆ ಪೌಡರ್ ಹಾಕ್ತಾ ಇದ್ದೀನಿ, ನೀವು ಬೇಕಾದ್ರೆ ಸಕ್ಕರೆ ಬೇಡ ಅಂದ್ರೆ ಬೆಲ್ಲ ಕೂಡ ಪೌಡರ್ ಮಾಡಿ ಹಾಕೋಬಹುದು. ಗೆಣಸು ಸಿಹಿ ಇರುತ್ತೆ, ನೋಡ್ಕೊಂಡು ಸಕ್ಕರೆ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ತೆಂಡೆ ಅನಿಸಿದ್ರೆ ಉರುಗಡ್ಡೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಹಾಕೋಬಹುದು.
ಪೌಡರ್ ಮಾಡಿರೋಂಥ ಹುರುಗಡಲೆ ಪೌಡರ್ನ ಹಾಕ್ತಾ ಇದ್ದೀನಿ. ಹೂರ್ಣ ಕೂಡ ರೆಡಿಯಾಗಿದೆ, ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಉಂಡೆ ಮಾಡ್ಕೋಬೇಕು. ಹೂರ್ಣ ಕೂಡ ಉಂಡೆ ಮಾಡಿ ಇಟ್ಕೋಬೇಕು. ಬಾಳೆ ಎಲೆ ಮೇಲೆ ಎಣ್ಣೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂತ ಒಬ್ಬಟ್ಟು ತಟ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮ್ಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ತಟ್ಕೊಡಿ. ತವ ಬಿಸಿಯಾಗಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಒಬ್ಬಟ್ಟು ಸ್ವಲ್ಪ ಎಣ್ಣೆನೇ ಇರಬೇಕು, ಎಣ್ಣೆ ಮುಂದಿರಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ. ಉರಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ, ಒಳಗಡೆ ನೀಟಾಗಿ ಬೆಂದಿರುತ್ತೆ. ಸಿಹಿ ಗೆಣಸಿನ ಹೋಳಿಗೆ ರೆಡಿಯಾಗಿದೆ. ಈ ಹೋಳಿಗೆ ಕೂಡ ರೆಡಿಯಾಗಿದೆ. ನೋಡಿ ವಿವರ್ಸ್, ಸಿಹಿ ಗೆಣಸಿನ ಹೋಳಿಗೆ ರೆಡಿಯಾಗಿದೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಹೋಳಿಗೆ. ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.